ಮೊದಲನೇದಾಗಿ ವೇದಿಕೆ ಮೇಲೆ ಹತ್ತಿದ ತಕ್ಷಣ ಬಹಳ ಖುಷಿಯಾಗಿದ್ದಾರೆ. ಈ ವೇದಿಕೆ ಹೇಗಾಯ್ತು, ಯಾರಿದೆ ಕಾರಣಕರ್ತ, ಅಂಬರೀಷ್ ಅವರನ್ನ ನೆನೆಸ್ಕೋಬೇಕಾಗುತ್ತೆ. ಫಸ್ಟ್ ಟ್ರೈಲರ್ಕಿನ ಬಹಳ ಮೊದಲು ಆಕ್ಚುಲಿ ತಪ್ತಿಳ್ಕೊಂಡ್ಬಿಟ್ಟು ಪ್ರಿಯಾಂಕ ಅವ್ರನ್ನ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಮನೆಯಲ್ಲಿ ಟಿ ವಿ ನೋಡಿ ನೋಡಿ ದೊಡ್ಡ ಪರದೆ ನೋಡಕ್ ಬಹಳ ಖುಷಿ ಆಯ್ತು ಸರ್. ಎರಡು ವರ್ಷದಿಂದ ನನಗೆ ಆಕ್ಚುಲಿ ಅಲ್ಲಿ ಒಂದು ಎರಡು ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಫ್ರಂಟ್ ರೋಲ್ ಕುತ್ಕೊಂಡು ನೋಡಿ ಬಹಳ ವರ್ಷಗಳಾಗಿದೆ ಫಸ್ಟ್ ಸಿನಿಮಾ. ಸೊ ನನಗೆ ಪ್ರಿಯಾಂಕ ಅವ್ರು ನೋಡಿದ್ರೆ ಈ ಕಡೆ ಯಾರೋ ಕಾಣ್ತಾ ಇಲ್ಲ, ಆ ಕಡೆ ನೋಡಿದ್ರೆ ಆ ಕಡೆ ಕಾಣ್ತಾ ಇಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ಈಗ. ಅದ್ ಬಿಟ್ರೆ ಒಂದು ಸಿನಿಮಾದವರಿಗೆ ಪರ್ದೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವತ್ತು ಆಕ್ಚುಲಿ ಮತ್ತೊಂದು ಸತಿ ಅರಿವು ಆಯ್ತು. ತುಂಬಾ ಹಿಂದೆ ಪರ್ದೆ ಮೇಲೆ ಬರಕ್ ಒದ್ದಾಡಿದ ಅದ್ರ ವಿಚಾರ ಬೇರೆ, ಆದ್ರೆ ಜರ್ನಿ ಒಂದು ಬೇರೆ. ಆದ್ರೆ ಇವತ್ತು ಆಕ್ಚುಲಿ ಇಟ್ ವಾಸ್ ಸೋ ಬ್ಯೂಟಿಫುಲ್ ಟು ಸಿ ಸಚ್ ಎ ಹ್ಯೂಜ್ ಸ್ಕ್ರೀನ್. ಆ ಮೆಗ್ನಾನಿಮಿಟಿ ಆಫ್ ಸಿನಿಮಾ ಇದೆಯಲ್ಲ, ಅದು ಕಾಣದೆ ಇಂಥ ಪರದೆ ಮೇಲೆ. ಬಟ್ ಎಲ್ಲೋ ಒಂದ್ ಕಡೆ ಅಫ್ಕೋರ್ಸ್ ಕಾಲ, ಐ ಹೋಪ್ ಇಟ್ ರಿವೈವ್ಸ್ ಫಸ್ಟ್ ಆಫ್ ಆಲ್. ಅಂಡ್ ಆ ರಿವೈವ್ ಆದ್ರೆ ಪ್ರತಿಯೊಂದು ತೆಗಿತಾರ, ಪ್ರತಿಯೊಂದು ಸಿನಿಮಾದು ಜಸ್ಟಿಸ್ ಆಗೋದು ಅಂತ ಹೇಳ್ತಾ ಐ ವಿಶ್ ದಿಸ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಅಫ್ಕೋರ್ಸ್ ನಾನು ಇದನ್ನ ಪ್ಯಾರಲಲ್ ಯೂನಿವರ್ಸ್ ಅನ್ನೋದು ಆಕ್ಚುಲಿ ಫಸ್ಟ್ ನಾನು ಕೇಳಿದ್ದೆ ಉಪೇಂದ್ರ ಅವ್ರ ಬಾಯಲ್ಲಿ. ತುಂಬಾ ಐ ಮೀನ್ ಹೀ ಬಿಲೀವ್ಸ್ ಇನ್ ಸರ್ಟನ್ ಥಿಂಗ್ಸ್ ಅಂಡ್ ಸರ್ಟನ್ ಲಾಜಿಕ್ಸ್. ಅವ್ರು ಮಾತಾಡ್ಬೇಕಾದ್ರೆ ಇವ್ರು ಇಲ್ಲಿ ಏನ್ ಮಾತಾಡ್ತಾರೆ ಆಕ್ಚುಲಿ ತುಂಬಾ ಫಿಲಾಸಫಿಕಲ್, ಅದು ತುಂಬಾ ವೇದಾಂತಿ. ಮುಕುಂದ ಮುರಾರಿ ಮಾಡ್ಬೇಕಾದ್ರೆ ಕೃಷ್ಣ ನಾನು ಅವ್ರ ಅವ್ರು ಹೇಳೋ ವೇದಾಂತ ನಾವು ಫಾಲೋ ಮಾಡ್ಬೇಕು. ಆಕ್ಚುಲಿ ಈಸ್ ವೆರಿ ಫಿಲಾಸಫಿಕಲ್ ಅಂಡ್ ಆಲ್ವೇಸ್ ಇಸ್ ಟು ಟಾಕ್. ನಿಮಗೆ ಗೊತ್ತಿಲ್ಲ ರೀ, ಒಂದು ಪ್ಯಾರಲಲ್ ಯೂನಿವರ್ಸ್ ಅಂತ ಇರುತ್ತೆ ಹಾಗೆ. ದನ್ ಇನ್ ಇಟ್ ಇಟ್ ಇಸ್ ಹಿಸ್ ಬಿಲೀಫ್ ಟು ರಿಸರ್ಚ್, ಐ ಡು ನಾಟ್ ನೋ ವಾಟ್ ಇಸ್ ಬಿಲೀಫ್. ಬಟ್ ಇಲ್ಲಿ ಪ್ಯಾರಲಲ್ ಯೂನಿವರ್ಸ್ ಅಂತ ನೋಡಿದ ತಕ್ಷಣ ಫಸ್ಟ್ ನನಗೆ ಬಂದಿದ್ದು ದಿಸ್ ಇಸ್ ಆಮ್ ಟಾಕಿಂಗ್ ಅಬೌಟ್ ಮೆನಿ ಇಯರ್ಸ್ ಬ್ಯಾಕ್. ಮೆನಿ ಇಯರ್ಸ್ ಬ್ಯಾಕ್ ಇವ್ರ ಬಾಯಿಂದ ಬಂದಂಥದ್ದು, ಐ ಡೋಂಟ್ ನೋ ಇಫ್ ಯು ಸ್ಟಿಲ್ ರಿಮೆಂಬರ್, ವಿ ಯೂಸ್ ಟು ಹ್ಯಾವ್ ಅ ಚಾಟ್. ಪ್ಯಾರಲಲ್ ಯೂನಿವರ್ಸ್ ಅಂತ ಯಾಕೆ ಇರಲ್ಲ ಸುದೀಪ್ ಅವರೇ, ಖಂಡಿತ ಇರುತ್ತೆ ಅಂತ ಹೇಳಿದ್ದೀನಿ. ಟುಡೇ ಐ ಸಾ ಇಟ್ ಆನ್ ಸ್ಕ್ರೀನ್. ಸೊ ಐ ಗೆಸ್ ಅದೊಂದು ನನಗೆ ಕೊಟ್ಟದ ಗೂಸ್ ಬಂಪ್ ಮೂಮೆಂಟ್ ಅದು ಆಕ್ಚುಲಿ. ಆ್ಯಂಡ್ ಆಸ್ ಫಾರ್ ದ ಫಿಲ್ಮ್ ಇಸ್ ಕನ್ಸರ್ನ್ಡ್, ಐ ಗೆಸ್ ಕನ್ನಡದಲ್ಲಿ ಯಾವುದೇ ಥರ ಹೊಸ ಪ್ರಯತ್ನ ಮಾಡಿದ್ರು ಅದು ಅದ್ಭುತಾನೆ. ಅದಕ್ಕೊಂದು ನ್ಯಾಯ ಸಿಗ್ಬೇಕಾದ್ರೆ ನಾನು ಹೇಳ್ದಾಗೆ ಥಿಯೇಟರ್ಸ್ ರಿವೈವ್ ಆಗಬೇಕು, ಎಲ್ಲ ರಿವೈವ್ ಆಗಬೇಕು. ಐ ಹೋಪ್ ಇಟ್ ಆಲ್ ದಿ ಗೇಮ್ಸ್ ಅಂಡ್ ಫುಲ್ ಡೇಸ್ ಆರ್ ಹಿಯರ್ ಅಗೇನ್. ಆ್ಯಂಡ್ ಈಗ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಸಾಂಗ್ ಹೇಗಿತ್ತು ಇದು ಹೇಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಬಿಲೀವ್ ದಟ್ ಇಟ್ ಇಸ್ ಅ ಗುಡ್ ಪಾಯಿಂಟ್. ನೀವೇನು ಟಚ್ ಮಾಡಕ್ಕೆ ಹೋಗಿದ್ರೆ ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್ ಅಂಡ್ ಐ ಬಿಲೀವ್ ದಟ್ ಗುಡ್ ಶುಡ್ ಹ್ಯಾಪನ್ ಟು ಗುಡ್. ಸೊ ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಫಂಕ್ಷನ್ಗೆ ಕರೆದಿದ್ದಕ್ಕೆ ಆಕ್ಚುಲಿ ನಾನು ಆಕ್ಚುಲಿ ಧನ್ಯವಾದ ಹೇಳಬೇಕು, ಯಾಕಂದ್ರೆ ದೊಡ್ಡ ಸ್ಕ್ರೀನ್ ನೋಡಿ ತುಂಬ ಟೈಮ್ ಆಗಿರೋ ಫೀಲಿಂಗ್ ನನಗೆ ಈಗ. ಇದು ನೋಡಿದ್ಮೇಲೆ ಇವಾಗ ಮತ್ತೆ ಹೋಗಿ ಸಿನಿಮಾ ನೆಟ್, ಇವ್ರು ಹೇಳಿದ್ರೆ ನಮ್ ಫ್ಲಿಕ್ಸ್ ಅಲ್ಲ, ನಾವು ನೆಟ್ಫ್ಲಿಕ್ಸಿಗೆ ಅಡ್ಜಸ್ಟ್ ಆಗ್ತೀವಿ ಸರ್ ಈಗ. ಸೊ ಈಗ ಐ ಹೋಪ್ ದಿಸ್ ರಿವೈವ್ಸ್ ಎವ್ರಿಥಿಂಗ್. ಸಿನಿಮಾ ದೊಡ್ಡ ಪರದೆ ಮೇಲೆ ಚಂದ, ಅದು ಆ ಪ್ರಯತ್ನಗಳು ಹಾಕಿದಾಗ. ಸೊ ಐ ಹೋಪ್ ಅವ್ರು ಮಾತ್ರ ಅಲ್ಲ, ಇವತ್ತಿಗೆ ನಾವು ಹೊಸಬ್ರು ತರ ಕಾಯ್ತಾ ಇದೀವಿ ಪರದೆಗಳೆಲ್ಲ ಓಪನ್ ಆಗಿ ನಮ್ಮ ನಮ್ಮ ಕಥೆಗಳು ಕೇಳೋಕ್ಕಾಗುತ್ತೆ ಅಂತ. ಸೊ ಐ ಹೋಪ್ ವಿ ಆಲ್ ಕ್ಯಾನ್ ನಾಟ್ ಟೆಲ್ ಆರ್ ಸ್ಟೋರೀಸ್ ದ ವೇ ವಿ ವಾಂಟ್ ಯು ಅಂತ ಹೇಳ್ತಾ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು.